ಬೆಂಗಳೂರಿನ 15 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಹಿನ್ನೆಲೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಜೊತೆಗೆ ಶಿಕ್ಷಕರು ಆತಂಕಗೊಂಡಿದ್ದಾರೆ ಇದು ಒಂದು ಹುಸಿ ಬಾಂಬ್ ಬೆದರಿಕೆಯ ಕರೆ ಅಂತ ಹೇಳಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳವನ್ನ ಶಾಲೆಗಳಿಗೆ ಕಳಿಸಿಕೊಟ್ಟಿದ್ದಾರೆ ಶ್ವಾನ ದಳವು ಕೂಡ ಸ್ಥಳದಲ್ಲಿದೆ ಎಲ್ಲ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ ಇದೊಂದು ಚಾಳಿ ಇದೊಂದು ರೀತಿಯ ಖಯಾಲಿ ಇದು ಇದೊಂದು ರೀತಿ ಕಾಯಿಲೆ ಇದು ಯಾವ ಕಾರಣಕ್ಕಾಗಿ ಅಂತ ಹುಸಿ ಬಾಂಬ್ ಬೆದರಿಕೆಯನ್ನು ಹಾಕಲಾಗುತ್ತೋ ಗೊತ್ತಿಲ್ಲ ಶಾಲೆಗಳು ಮಕ್ಕಳಿರುವಂತ ಜಾಗ ಅದು ಮಕ್ಕಳಿಗೆ ಈ ವಯಸ್ಸಿನಲ್ಲಿ ಬಾಂಬ್ ಬೆದರಿಕೆ ಅಂತ ಈ ರೀತಿ ಭಯ ಇದೆಯಲ್ಲ ಅಭದ್ರತೆ ಹುಟ್ಟು ಹಾಕೋದಿದೆಯಲ್ಲ ಖಂಡಿತವಾಗೂ ಕೂಡ ಇದು ಅಕ್ಷಮ್ಯ ಅಭದ್ರತೆ ಸೃಷ್ಟಿ ಆಗುತ್ತೆ ಮಕ್ಕಳಿಗೆ ಬಾಂಬ್ ಬೆದರಿಕೆನೋ ವಿಷಯ ಇದೆಯಲ್ಲ ಮಕ್ಕಳ ಮನಸ್ಸಿಗೆ ಬಹಳ ನೇರವಾಗಿ ನಾಟುತ್ತೆ ಇನ್ನು ಪೋಷಕರು ಕೂಡ ಸೂಕ್ಷ್ಮ ಹೃದಯದ ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗಳು ಇರ್ತಾರೆ ಅವರಿಗೂ ಕೂಡ ತಮ್ಮ ಮಕ್ಕಳು ಸುರಕ್ಷಿತವಾಗಿದ್ದಾರೋ ಇಲ್ಲವೋ ಗೊತ್ತಾಗೋದಿಲ್ಲ ಕೆಲವು ಪೋಷಕರು ಏನು ಮಾಡ್ತಾರೆ ನೇರವಾಗಿ ಮನೆಯಲ್ಲಿದ್ರೆ ಸೀದಾ ಶಾಲೆಗಳಿಗೆ ದೌಡಾಯಿಸ್ತಾರೆ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬರ್ತಾರೆ ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಕೆಲಸ ಮಾಡುವಂತವರು ಇಬ್ಬರೂ ಕೂಡ ವರ್ಕಿಂಗ್ ಅಲ್ಲಿ ಇದ್ದರೆ ಇಬ್ಬರೂ ಆಫೀಸ್ಗೆ ಹೋಗಿರ್ತಾರೆ ಮಗು ಶಾಲೆಗೆ ಹೋಗಿರುತ್ತೆ ಆಗ ಪೀಕ್ಲಾಟ ಒದ್ದಾಟ ಮಗು ಮುಖ ನೋಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಆಗೋದಿಲ್ಲ ಇಂತ ಬಾಂಬ್ ಬೆದರಿಕೆಗಳಿಗೆ ಕೆರೆಗಳಿಂದ ಬಾಂಬ್ ಬೆದರಿಕೆಯ ಇಮೇಲ್ಗಳಿಂದ ಉಂಟಾಗಬಹುದಾದಂಥ ಬದಲಾವಣೆಗಳನ್ನು ನಾವು ಗಮನಿಸಬೇಕಾಗತ್ತೆ ಯಾರು ಈ ರೀತಿ ಆಗುಂತಕರು ಎಲ್ಲೋ ಕೂತ್ಕೊಂಡು ಇಮೇಲ್ ಕಳಿಸಿ ಆಟ ಆಡ್ತಾರಲ್ಲ ಅಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಆಗಾದಾಗ ಮಾತ್ರ ಸರಿ ಹೋಗುತ್ತೆ ಇಲ್ಲವಾದರೆ ಇವರ ಆಟಾಟ ರೂಪಗಳು ಮುಂದುವರಿಯುತ್ತೆ ಅಂತ ಕಾಣಿಸುತ್ತೆ ಸದ್ಯಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಹಿತಿ ಸಿಗ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಹತ್ತಿರ ಇರುವಂಥ ಸದಾಶಿವನಗರದ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ಸದಾಶಿವನಗರದ ಶಾಲೆಗೆ ಭೇಟಿ ಕೊಟ್ಟಿರುವಂಥ ಡಿ ಕೆ ಶಿವಕುಮಾರ್ ಬಾಂಬ್ ಬೆದರಿಕೆ ಕರೆ ಬಂದಿರುವಂಥ ಹಿನ್ನೆಲೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಒಂದು ಧೈರ್ಯವನ್ನು ಕೂಡ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಭಯವನ್ನು ಇಟ್ಕೋಬೇಡಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಕ್ಕಳಿಗೆ ಪೋಷಕರಿಗೆ ಹಾಗೂ ಶಾಲೆಯ ಶಿಕ್ಷಕರಿಗೆ ಹಾಗೂ ಇತರ ಸಿಬ್ಬಂದಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತೆರಳಿದ್ದಾರೆ ಈಗ ಎಲ್ಲೆಲ್ಲಿ ಬಾಂಬ್ ಬೆದರಿಕೆ ಬಂದಿದೆಯೋ ಆ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರಿದ್ದಾರೆ ಶ್ವಾನ ದಳ ಇದೆ ಬಾಂಬ್ ನಿಷ್ಕ್ರಿಯ ದಳ ಇದೆ ಜೊತೆಗೆ ಸದಾಶಿವನಗರದ ಶಾಲೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಖುದ್ದಾಗಿ ಭೇಟಿ ಕೊಟ್ಟಿದ್ದಾರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಒಡೆತನದ ರಾಜರಾಜೇಶ್ವರಿ ಶಾಲೆಗೂ ಕೂಡ ರಾಜರಾಜೇಶ್ವರಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೇನೋ ಇರಬೇಕಾದ್ರೆ ಹೆಸರು ಆ ಸ್ಕೂಲ್ಗೂ ಕೂಡ ಅದೇ ರೀತಿಯ ಬೆದರಿಕೆ ಬಂದಿತ್ತು ಆ ಸಂದರ್ಭದಲ್ಲಿಯೂ ಕೂಡ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳವನ್ನು ಕಳಿಸಿಕೊಡಲಾಗಿತ್ತು ಇದು ಒಂದು ಚಾಳಿ ಈ ಖಯಾಲಿ ಮುಂದುವರೆದಿದೆ ಈಗ ಯಲಹಂಕ ಸದಾಶಿವನಗರ ಮಲ್ಲೇಶ್ವರಂ ಬಸವೇಶ್ವರ ನಗರ ಈ ಬೇರೆ ಬೇರೆ ಕಡೆಗಳಲ್ಲಿ ಒಟ್ಟು 15 ಶಾಲೆಗಳಿಗೆ ಇಮೇಲ್ ಸಂದೇಶ ಏಕಕಾಲಕ್ಕೆ ಬಂದಿದೆ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ತಂಡ ಈ ಕೆಲಸ ಮಾಡಿರಲಿಕ್ಕೆ ಸಾಧ್ಯವಿದೆ ಏಕಕಾಲಕ್ಕೆ ಎಲ್ಲ ಕಡೆಗಳಲ್ಲೂ ಸೇಮ್ ಇಮೇಲ್ ಐ ಡಿಯಿಂದ ಹೋಗಿದೆ ಇಮೇಲ್ ಐ ಡಿಯನ್ನು ಕೂಡ ನೀವು ಗಮನಿಸ್ಬೋದು ಅದು ಸೇಮ್ ಇಮೇಲ್ ಐ ಡಿ ಆಗಿದೆ ಸೊ ಏಕಕಾಲಕ್ಕೆ ಹೀಗೆ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ನೋಡಿ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ನಾವು ನಿಮಗೆ ಒಂದು ತೋರಿಸ್ತಾ ಇದ್ದೀವಿ ಅದು ಕೂಡ ಅಡ್ರೆಸ್ ಮಾಡಿರೋದು ಡಿಯರ್ ಪೇರೆಂಟ್ಸ್ ಅಂತ ಮಾಡಿದ್ದಾರೆ ಪೋಷಕರಿಗೆ ಇವತ್ತು ಸ್ಕೂಲ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಎನ್ಕೌಂಟರಿಂಗ್ ಸಿಚುವೇಶನ್ ನಡೆಯುತ್ತೆ ಅಂತ ತಿಳಿಸಿದ್ದಾರೆ ಆ್ಯಕ್ಚುಲಿ ಈ ಶಾಲೆಗೆ ಶಾಲೆಯ ಸಿಬ್ಬಂದಿ ಪೋಷಕರಿಗೆ ಅಡ್ರೆಸ್ ಮಾಡಿ ಇದೆಲ್ಲ ಬರೆದಿದ್ದಾರೆ ಈ ರೀತಿ ನಮಗೆ ಥ್ರೆಟ್ ಬಂದಿದೆ ಅನ್ನೌನ್ ಸೋರ್ಸಸ್ಗಳಿಂದ ಅಪರಿಚಿತ ವ್ಯಕ್ತಿಗಳಿಂದ ಬೆದರಿಕೆ ಬಂದಿದೆ ಹೀಗಾಗಿ ನಮ್ಮ ಅತ್ಯುನ್ನತ ಪ್ರಯಾರಿಟಿ ಪ್ರಾಮುಖ್ಯತೆ ಅಟ್ಮೋಸ್ಟ್ ಪ್ರಯಾರಿಟಿ ಅಂತ ಹೇಳಿದ್ರೆ ಸೇಫ್ಟಿ ಆಫ್ ಅವರ್ ಚಿಲ್ಡ್ರನ್ ಅಂತ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ವಿ ಹ್ಯಾವ್ ಡಿಸೈಡೆಡ್ ಟು ಡಿಸ್ಪರ್ಸ್ ದ ಸ್ಟೂಡೆಂಟ್ಸ್ ಇಮ್ಮಿಡಿಯೇಟ್ಲಿ ನಾವು ಮಕ್ಕಳನ್ನು ಮನೆಗೆ ಕಳಿಸಲು ಇಮ್ಮಿಡಿಯೇಟಾಗಿ ಕಳಿಸ್ತಾ ಇದ್ದೇವೆ ಅಂತ ಆ್ಯಂಡ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ
kids are being sent home as per advice of bomb squad. Bomb nishkriya dalada soochaneyante makkalanna naavu manege kalista iddeve. ಪೇರೆಂಟ್ಸ್ ಗಳು ಯಾರು ನೀವೇ ಸೆಲ್ಫ್ ಡ್ರಾಪ್ ಮಾಡ್ತಿರಲ್ಲ ನಿಮ್ಮ ಗಾಡಿಗಳಲ್ಲಿ ಬಂದು ನೀವೇ ಕರೆದುಕೊಂಡು ಹೋಗಿ ಪಿಕಪ್ ಅಂಡ್ ಡ್ರಾಪ್ ಪೋಷಕರೇ ಯಾರು ಮಾಡ್ತಾರೆ ಅವರು ನೇರವಾಗಿ ಬಂದು ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ ನಿಮ್ಮ ಮಕ್ಕಳ ಸುರಕ್ಷತೆ ಬಹಳ ಮುಖ್ಯ ನಮಗೆ ಅಂತ ಹೇಳಿದ್ದಾರೆ ಆಮೇಲೆ ಇಲ್ಲಿ ಪಾರ್ಕಿಂಗ್ ಇದೆಯೋ ಆ ಪಾರ್ಕಿಂಗ್ ನಲ್ಲಿ ನಿಮ್ಮ ವಾಹನಗಳನ್ನು ತಂದು ನಿಲ್ಲಿಸ್ಕೊಳ್ಳಿ ಅಲ್ಲಿಗೆ ನಿಮ್ಮ ಮಕ್ಕಳನ್ನು ಕಳಿಸ್ಕೊಡ್ತೀವಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಹೀಗಾಗಿ ಒಂದು 5 ನಿಮಿಷದಲ್ಲೇ ಮಕ್ಕಳನ್ನ ಕಳಿಸ್ಕೊಟ್ಬಿಡ್ತೀವಿ ನಾವು ಅಂತ ಜೊತೆಗೆ ಶಾಲಾ ವಾಹನ ಏನಿದೆ ಬಸ್ ಶಾಲೆಯ ಬಸ್ನಿಂದಲೂ ಕೂಡ ವಿದ್ಯಾರ್ಥಿಗಳು ಯಾರು ಬರ್ತಾರೆ ಹೋಗ್ತಾರೆ ಅವರಿಗೂ ಕೂಡ ಶಾಲೆ ವಾಹನಗಳಿಗೆ ನಾವು ವ್ಯವಸ್ಥೆ ಮಾಡಿದ್ದೇವೆ ಜೊತೆಗೆ ಈ ರೀತಿ ಶಾಲೆಗಳು ಕೂಡ ಮಕ್ಕಳಿಗೆ